ನಮಸ್ಕಾರ ರೀ ಎಲ್ಲರಿಗೂ ಕುಕ್ ವಿತ್ ಸೌಮ್ಯ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ಸ್ಪೆಷಲ್ ರೆಸಿಪಿ ಯಾವುದಪ್ಪ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದ ಒಳಗೆ ಮದುವೆ ಮನೆ ಸ್ಟೈಲ್ ಒಳಗೆ ಈ ಬದನೆಕಾಯಿ ಹೆಣ್ಣುಗಾಯಿನ ಹೆಂಗೆ ಮಾಡೋದು ಅಂತ ತೋರ್ಸ್ಕೊಡಕತ್ತೈತ್ರಿ ಅಗ್ದಿ ಸುಲಭನೂ ಐತಿ ಜೊತೆಗೆ ಅಗದಿ ಟೇಸ್ಟಾಗಿನೂ ಇರ್ತೈತಿ ಬರ್ರಿ ಹಂಗಾದ್ರೆ ಈ ಬದನೆಕಾಯಿ ಎಣ್ಗಾಯಿ ಮದುವೆ ಮನೆ ಸ್ಟೈಲ್ ಒಳಗೆ ಹೆಂಗೆ ಮಾಡೋದು ಅಂತ ನೋಡೋನು ಮೊದಲಿಗೆ ನೋಡಿರಿ ಅರ್ಧ ಕೆ ಜಿಯಷ್ಟು ಬದನೆಕಾಯಿ ತೊಗೊಂಡತಿ ಮುಳ್ಳಗಾಯಿ ತೊಗೊಂಡತಿ ತುಂಬ ಒಳಗೆ ಮುಳ್ಳು ಮುಳ್ಳು ಇದ್ರನ ಅದು ಟೇಸ್ಟು ನೋಡಿರಿ ಈ ರೀತಿ ಮುಳ್ಳು ಮುಳ್ಳು ಇರಬೇಕು ಹಂಗಿದ್ರೆ ಬದನೇಕಾಯಿನಗಾಯಿ ಟೇಸ್ಟ್ ಅಂತ ಹೇಳ್ಬೋದು ನೋಡಿರಿ ಈ ರೀತಿ ಕಟ್ ಮಾಡ್ಕೊಂಡತ್ತಿ ಒಂದ್ರೊಳಗೆ ನಾಲ್ಕು ಸೈಡ್ ಕಟ್ ಮಾಡಿ ಮನೆಯೊಳಗೆ ಹೆಚ್ಚಾಗಿ ರೀ ಬದನೇಕಾಯಿನಗಾಯಿನ ಈ ರೀತಿ ನೋಡ್ರಿ ಎರಡು ಸೈಡ್ ಅಷ್ಟೇ ಕಟ್ ಮಾಡಬೇಕು ಒಂದ್ರೊಳಗೆ ಅರ್ಧ ಮಾಡಿ ಈ ರೀತಿ ನಡಕ್ಕೆ ಕಟ್ ಮಾಡಬೇಕು ಯಾಕಂದ್ರೆ ಮದುವೆ ಮನೆ ಒಳಗನ ಆಗಲಿ ಫಂಕ್ಷನ್ ಒಳಗನ ಆಗಲಿ ಮಸಾಲೆ ತುಂಬಿ ಮಾಡುವಷ್ಟು ಟೈಮ್ ಇರೋದಿಲ್ಲರಿ ಅಂಥ ಟೈಮ್ನಾಗ ಈ ರೀತಿ ಕಟ್ ಮಾಡಿ ಬದನೆಕಾಯಿನಗಾಯಿನ ಮಾಡ್ತಾರು ಬದನೆಕಾಯಿನ ಬಾಳೋತ್ ಕಟ್ ಮಾಡಿಟ್ರ ಕಪ್ ಹಾಕ್ತಾವ್ರಿ ಸೊ ಹಾಗಾಗಿ ನೀರು ಹಾಕಿ ಸ್ವಲ್ಪ ಜೋಳದ ಹಿಟ್ಟು ಹಾಕಿದ್ರೆ ಕಲರ್ ಚೇಂಜ್ ಆಗೋದಿಲ್ಲ ಸೊ ಹಾಗಾಗಿ ಫಸ್ಟು ನೀರು ಹಾಕಿ ಸ್ವಲ್ಪ ಜೋಳದ ಹಿಟ್ಟು ಹಾಕಿ ಕಲಸಿ ಇಟ್ಬಿಟ್ರೆ ನೀವು ಮಸಾಲೆ ಎಲ್ಲ ರೆಡಿ ಮಾಡೋವರೆಗೂ ಏನು ಕಲರ್ ಚೇಂಜ್ ಆಗಂಗಿಲ್ಲ ರೀ ಬೆಳಗ್ಗೆನೇ ಇರ್ತಾವೆ ನೋಡಿರಿ ಇಷ್ಟು ಜೋಳ ಹಿಟ್ಟು ಸೇರಿಸ್ಕೊಂಡಿ ಚೆಂದಾಗಿ ಒಂದು ಮಿಕ್ಸ್ ಅಷ್ಟೇ ರೀ ಈಗ ಬದನೇಕಾಯಿ ಎಣ್ಗಾಯಿಗೆ ಮಸಾಲೆ ಎಲ್ಲ ರೆಡಿ ಮಾಡೋವರೆಗೂ ಇದನ್ನು ಸೈಡ್ ಇಟ್ಬಿಡೋನು ಈಗ ಬದನೇಕಾಯಿ ಎಣ್ಗಾಯಿಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋನು ಬರ್ರಿ ಮೊದಲಿಗೆ ಒಂದು ಕಡಾಯಿಗೆ ಒಂದು ದೊಡ್ಡ ಚಮಚದಷ್ಟು ಎಣ್ಣೆ ಸೇರಿಸ್ಕೊಳತ್ತೈತಿ ಎಣ್ಣೆ ಚೆಂದಾಗೆ ಕಾದ್ಮೇಲೆ ಅರ್ಧ ಚಮಚದಷ್ಟು ಜೀರಿಗೆ ಸೇರಿಸ್ಕೊಳತ್ತೈತಿ ಹಂಗೆ ಮೂರು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನ ಸ್ವಲ್ಪ ದೊಡ್ಡ ಸೈಜ್ ಒಳಗನ ಕಟ್ ಮಾಡಿಟ್ಕೊಂಡಿತ್ತು ಅದನ್ನು ಕೂಡ ಸೇರಿಸ್ಕೊಳತ್ತಿ ನಿಮಗೆ ಮಸಾಲೆ ಜಾಸ್ತಿ ಬೇಕಪ್ಪಾ ಗ್ರೇವಿ ಜಾಸ್ತಿ ಇರಬೇಕು ಅಂದ್ರೆ ಇನ್ನೊಂದೆರಡು ಉಳ್ಳಾಗಡ್ಡಿ ಸೇರಿಸ್ಕೋಬೋದು ಹಂಗೆ ಒಂದು ಹೆಸರು ಕರಿಬೇವನ್ನ ಸೇರಿಸಿ ಈಗ ಚೆಂದಾಗೆ ಒಂದು ರೌಂಡ್ ಮಿಕ್ಸ್ ಮಾಡ್ಕೋಬೇಕು ಉಳ್ಳಾಗಡ್ಡಿನ ಫುಲ್ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲರಿ ಜಸ್ಟ್ ಒಂದೆರಡು ನಿಮಿಷ ಕೈಯಾಡ್ಸ್ಕೊಂಡ್ರೆ ಸಾಕು ಅದಾದಮೇಲೆ ಅರ್ಧ ಇಂಚಷ್ಟು ಶುಂಠಿನ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿಕೊಂಡಿತ್ತು ಅದನ್ನು ಸೇರಿಸ್ಕೊಳತ್ರಿ ಹಂಗೆ ಒಂದು ದೊಡ್ಡ ಗಡ್ಡಿ ಬೆಳ್ಳುಳ್ಳಿನ ಸಿಪ್ಪೆ ಸುಲ್ತ್ಕೊಂಡಿತ್ತು ಅದನ್ನು ಕೂಡ ಸೇರಿಸ್ಕೊಳತ್ರಿ ಹಂಗೆ ಒಂದು ಅರ್ಧ ಚಮಚದಷ್ಟು ಅರಿಶಿನ ಸೇರಿಸ್ಕೊಳತ್ರಿ ಸ್ವಲ್ಪ ಬೆಲ್ಲ ಸೇರಿಸ್ಕೊಳತ್ತತ್ರಿ ನೀವು ಬೆಲ್ಲದ ಬದಲು ಸಕ್ಕರೆ ಕೂಡ ಸೇರಿಸ್ಕೊಬೋದು ನಮ್ಮ ಉತ್ತರ ರೀ ಬದ್ನಿಕಾಯಿ ಇಲ್ದ ಯಾವ ಫಂಕ್ಷನ್ಗಳು ನಡೆಯಂಗಿಲ್ಲ ರೀ ಅಷ್ಟು ಇಂಪಾರ್ಟೆಂಟ್ ಐತ್ರಿ ಹಬ್ಬದಾಗ ಆಗಲಿ ಫಂಕ್ಷನ್ಗಳು ಮದ್ವೆಗ ಕುಬ್ಬಿಸ್ದಾಗ ಎಲ್ಲ ಮೇನ್ ಇಂಪಾರ್ಟೆಂಟ್ ಇದು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ರೀ ಹಂಗೆ ಅದಾದ್ಮೇಲೆ ಮೇನ್ ಇಂಗ್ರಿಡಿಯೆಂಟ್ ಏನಪ್ಪ ಅಂದ್ರೆ ಮಸಾಲೆ ಖಾರ ಕೆಲವೊಂದು ಕಡೆ ಮಸಾಲೆ ಖಾರ ಅಂದ್ರೆ ರೀ ಸೊ ಮಸಾಲೆ ಖಾರ ಇಲ್ಲಪ್ಪಾ ಅಂದ್ರೆ ಅಚ್ ಖಾರದ ಪುಡಿ ಧನಿಯಾ ಪುಡಿ ಗರಂ ಮಸಾಲೆ ಸೇರಿಸಿದ್ರೆ ಪರ್ಫೆಕ್ಟಾಗಿ ಮಸಾಲೆ ಖಾರದ ಪುಡಿದ ಟೇಸ್ಟ್ ರೀ ಈಗ ಹುಣಸೆ ಹಣ್ಣನ್ನು ತೊಳೆದು ಸೇರಿಸ್ಕೊಂಡಿ ನೀವು ಬೇಕು ಅಂದ್ರೆ ಹುಣಸೆ ಹಣ್ಣಿನ ರಸ ಕೂಡ ಸೇರಿಸ್ಕೋಬೋದು ಈಗ ಒಗ್ಗರಣೆನ ಒಂದು ರೌಂಡ್ ಮಿಕ್ಸ್ ಮಾಡ್ಕೋಬೇಕು ನಿಮಗೆ ಗ್ರೇವಿ ಭಾಳ ಬೇಕಪ್ಪ ಅಂದ್ರೆ ಇನ್ನೊಂದು ಎರಡು ಮೂರು ಉಳ್ಳಾಗಡ್ಡಿ ಸೇರಿಸ್ಕೋಬೋದು ಕೆಲವರು ಬದ್ನೆಕಾಯಿನ್ಗೆ ಇಷ್ಟಪಡೋಂಗಲ್ಲ ಜಸ್ಟ್ ಗ್ರೇವಿ ತಿಂತಾರು ಅಂಥ ಟೈಮ್ದಾಗ ನೀವು ಉಳ್ಳಾಗಡ್ಡಿ ಜಾಸ್ತಿ ಸೇರಿಸ್ಕೊಂಡ್ರೆ ಗ್ರೇವಿ ಜಾಸ್ತಿ ಆಗ್ತೈತಿ ಈಗ ಒಂದು ಮೂರು ನಿಮಿಷ ಉಳ್ಳಾಗಡ್ಡಿನ ಲೈಟಾಗಿ ಫ್ರೈ ಮಾಡ್ಕೊಂಡಿ ಇದನ್ನು ತನ್ಗಾಗಿ ಬಿಡಾತೈತ್ರಿ ಈಗ ಒಂದು ಮಿಕ್ಸಿ ಜಾರ್ಗೆ ಆಲ್ರೆಡಿ ಮಸಾಲೆ ಏನು ಇಟ್ಕೊಂಡೇವಲ್ಲ ರೀ ಉಳ್ಳಾಗಡ್ಡಿದು ಅದನ್ನು ಸೇರಿಸ್ಕೊಳತ್ತೈತಿ ಸ್ವಲ್ಪ ಲೈಟಾಗೆ ಬೆಚ್ಚಗಿತ್ತು ಅದನ್ನು ಈಗ ಮಿಕ್ಸಿ ಜಾರ್ಗೆ ಸೇರಿಸ್ಕೊಳತ್ತಿ ಇದನ್ನು ತರಿತರಿಯಾಗಿ ರುಬ್ಕೊಬೇಕು ರೀ ಅರ್ಧಂಬರ್ಧ ರುಬ್ಕೋಬೇಕು ಪೂರ್ತಿ ನುಣ್ಣಗೆ ರುಬ್ಕೋಬಾರ್ದು ಉಳ್ಳಾಗಡ್ಡಿ ರೀ ಆ ರೀತಿ ರುಬ್ಕೋಬೇಕಾಗ್ತತಿ ನೋಡ್ರಿ ಯಾವ ರೀತಿ ರುಬ್ಕೊಳತ್ತಂತ ತೋರ್ಸತತಿ ಈ ರೀತಿ ಅರ್ಧಂಬರ್ಧ ಮಸಾಲೆನ ರುಬ್ಕೋಬೇಕು ಅಂದ್ರೆ ಟೇಸ್ಟ್ ರೀ ಬದ್ನೆಕಾಯಿನ್ಕಾಯಿ ಈಗ ನೆಕ್ಸ್ಟು ಯಾವ ಕಡಾಯಿ ಒಳಗೆ ಒಗ್ಗರಣೆ ಮಾಡಿತ್ತಲ್ರಿ ಅದರ ಕಡಾಯಿಗೆ ಹೆಂಚ್ಕೊಂಡಿರುವಂಥ ಬದ್ನೆಕಾಯಿನ ಏನೇ ಆಗಲಿ ಸಣ್ಣ ಸಣ್ಣ ಬದನೆಕಾಯಿ ತೊಗೊಂಡು ಮಾಡಿದ್ರೆ ಟೇಸ್ಟ್ ರೀ ದೊಡ್ಡ ದೊಡ್ಡದಾದ್ರೆ ಅಷ್ಟು ಚಲೋ ಅನಿಸಂಗಿಲ್ಲ ಆದಷ್ಟು ಸಣ್ಣ ಸೈಜ್ ಬದ್ನೆಕಾಯಿ ತೊಗೊಂಡ್ರೆ ಚಲೋ ಈಗ ಸ್ವಲ್ಪ ಎಣ್ಣೆ ಸೇರಿಸ್ಕೊಳತ್ತೈತಿ ಬದನೆಕಾಯಿನ ಫ್ರೈ ಮಾಡ್ಕೊಳಕ್ಕೆ ಬದನೆಕಾಯಿನ ಫಸ್ಟ್ ಒಂದು ಎರಡು ಮೂರು ನಿಮಿಷ ಲೈಟಾಗಿ ಫ್ರೈ ಮಾಡ್ಕೊಂಡು ಆಮೇಲೆ ಮಸಾಲೆನ ಮಿಕ್ಸ್ ಮಾಡ್ಕೋಬೇಕ್ರಿ ಇಲ್ಲಾಂದರೆ ಬದ್ನೆಕಾಯಿ ಒಂಥರ ಹಸಿ ಹಸಿನ ಉಳಿದ್ಬಿಡ್ತಾವ್ರಿ ಒಂದೆರಡು ನಿಮಿಷ ಈ ರೀತಿ ಫ್ರೈ ಮಾಡ್ಕೋಬೇಕಾಗ್ತತಿ ಈಗ ಬದನೇಕಾಯಿಗೆ ಎರಡೇ ಎರಡು ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸ್ಕೋಬೇಕಾಗ್ತತಿ ಲೈಟಾಗಿ ಬದನೇಕಾಯಿ ಸಾಫ್ಟ್ ಆಗಬೇಕು ರೀ ನೋಡಿರಿ ಈಗ ಎರಡು ನಿಮಿಷ ಆಗುವಷ್ಟೊತ್ತಿಗೆ ಬದನೇಕಾಯಿ ಲೈಟಾಗಿ ಸಾಫ್ಟಾಗಿದ್ದಾವೆ ಜೊತೆಗೆ ಒಂಥರ ವಾಸನೆ ಕೂಡ ಇಲ್ಲ ಬೆನ್ನಂಗಾಗಿದ್ದಾವೆ ಇಷ್ಟ ಆದ್ರೆ ಸಾಕು ಈಗ ನೆಕ್ಸ್ಟು ಆಲ್ರೆಡಿ ಏನು ಮಿಕ್ಸಿ ಒಳಗೆ ಮಸಾಲೆ ರೆಡಿ ಮಾಡಿ ಇಟ್ಕೊಂಡಿತ್ತಲ್ರಿ ಅದನ್ನು ಸೇರಿಸ್ಕೊಳತ್ತೈತಿ ಈ ಮಸಾಲೆನ ಮೇನ್ ಅಲ್ಲ ಅಲ್ರಿ ಸೊ ಹಾಗಾಗಿ ಈಗ ಬದನೆಕಾಯಿಗೆ ಸೇರಿಸ್ಕೊಳತ್ತೈತಿ ಈಗ ಮಸಾಲೆನ ಚೆಂದಾಗೆ ಬದನೆಕಾಯಿ ಜೊತೆ ಮಿಕ್ಸ್ ಮಾಡ್ಕೋಬೇಕು ಆಲ್ರೆಡಿ ಒಂದೆರಡು ನಿಮಿಷ ನಾವು ಮುಚ್ಚಳ ಮುಚ್ಚಿ ಬದನೆಕಾಯಿನ ಬೇಯಿಸ್ಕೊಂಡಿರೋದ್ರಿಂದ ಭಾಳ ಟೈಮ್ ಬೇಕಾಗೋದಿಲ್ರಿ ಬದನೆಕಾಯಿ ಸಾಫ್ಟ್ ಆಗೋಕ ಕುದಿಯಾಕ ಮತ್ತು ಬದನೆಕಾಯಿ ಕುದಿಯಕೂ ಏನು ಭಾಳ ಟೈಮ್ ರೀ ಈಗ ಇಷ್ಟು ಚೆಂದಗೆ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅದ ಮಿಕ್ಸಿ ಜಾರ್ ಒಳಗನ ಸ್ವಲ್ಪ ನೀರು ಸೇರಿಸಿ ಎಷ್ಟು ನೀರು ಬೇಕಲ್ಲ ಅಷ್ಟು ನೀರನ್ನು ಬದನೆಕಾಯಿಗೆ ಸೇರ್ಸಾತತಿ ಮತ್ತು ಭಾಳ ನೀರು ಮಾಡೋದು ಒಳ್ಳೇದಲ್ರಿ ನೀರು ನೀರಾಗಿ ಬಿಡ್ತೈತಿ ಬದನೆಕಾಯಿನ್ಗೆ ಮಸಾಲೆ ಅಂಟ್ಕೊಳ್ಳೋದೇ ಇಲ್ಲ ಬದ್ನೆಕಾಯಿಗೆ ಸೊ ನೋಡಿಕೊಂಡು ನೀರನ್ನು ಸೇರಿಸ್ಕೋಬೇಕು ಈಗ ಒಂದು ಗ್ಲಾಸ್ ಅಷ್ಟು ನೀರು ಸೇರಿಸ್ಕೊಂಡತಿ ಯಾಕಂದ್ರೆ ಆಮೇಲೆ ನಾವು ಕೆಲವೊಂದು ಮಸಾಲೆ ಎಲ್ಲ ಹಾಕ್ತೇವಲ್ಲ ರೀ ಭಾಳ ಗಟ್ಟಿಯಾಗಿಬಿಡ್ತೈತಿ ಹಾಗಾಗಿ ಸ್ವಲ್ಪ ನೀರನ್ನು ಜಾಸ್ತಿ ಹಾಕಿ ಕುದಿಸ್ಕೊಳತೈತಿ ಐದು ನಿಮಿಷ ಮೀಡಿಯಮ್ ಒಳಗೆ ಚೆಂದಾಗೆ ಬದನೆಕಾಯಿನ ಕುದ್ಸ್ಕೋಬೇಕು ನೋಡ್ರಿ ಈಗ ಐದು ನಿಮಿಷ ಆಯಿತು ಬದನೆಕಾಯಿ ಚೆಂದಾಗೆ ಕುದ್ದಾವು ಮ್ಯಾಲ್ಗಡೆ ಎಣ್ಣೆ ಎಷ್ಟು ಚೆಂದ ಬಂದತ್ ನೋಡ್ರಿ ಈ ರೀತಿ ಬಂದ್ರೆ ನಾ ಬದ್ನೆಕಾಯಿನಕಾಯಿ ಟೇಸ್ಟು ಅದಾದಮೇಲೆ ನೋಡ್ರಿ ಈಗ ಒಂದು ರೌಂಡ್ ಹಂಗೆ ಮ್ಯಾಲೆ ಕೆಳಗೆ ಮಾಡಿ ಬದನೆಕಾಯಿನ ತಿರ್ವಾಡತ್ತೈತಿ ಈಗ ಬದನೆಕಾಯಿ ಕುದ್ದತ್ತೆ ಇಲ್ಲೋ ಅಂತ ಹಂಗೆ ಒಂದು ಸಾರಿ ಟೆಸ್ಟ್ ಮಾಡತ್ತೈತಿ ನೋಡಿರಿ ಈ ಥರ ಪ್ರೆಸ್ ಮಾಡಿದ್ರೆ ಒಳಗೆ ಹೋಗತ್ತೆ ಪರ್ಫೆಕ್ಟಾಗಿ ಬದನೆಕಾಯಿ ಕುದ್ದವು ಇಷ್ಟು ಕುದ್ರೆ ಸಾಕು ಕೆಲವೊಬ್ಬರು ಗಟ್ಟೆಗೆ ಇದ್ರೆ ಬದ್ನೆಕಾಯಿನಾಗ ಇಷ್ಟಪಡ್ತಾರೋ ಕೆಲವೊಬ್ಬರ ಭಾಳ ಕುದ್ರೆ ಇಷ್ಟಪಡ್ತಾರೋ ಕೆಲವೊಬ್ಬರು ಮೀಡಿಯಮಾಗಿ ಕುದಿಸ್ಕೋತಾರ್ರಿ ಈಗ ಲಾಸ್ಟಲ್ಲಿ ಒಂದು ಅರ್ಧ ಕಪ್ಪಷ್ಟು ಹಚ್ಚಳು ಅಥವಾ ಗುರಿಯಾಳ್ ಪುಡಿನ ಹುರಿದನ ಪುಡಿ ಮಾಡಿ ಇಟ್ಕೊಂಡಿತ್ತು ಅದನ್ನು ಸೇರಿಸ್ಕೊಳತ್ತಿ ಹಂಗೆ ಶೇಂಗಾದ ಪುಡಿ ಅದನ್ನು ಕೂಡ ಹುರಿದ ಹಸಿ ಶೇಂಗಾನ ಪುಡಿ ಮಾಡಿ ಇಟ್ಕೊಂಡಿತ್ತು ಅದನ್ನು ಅರ್ಧ ಕಪ್ ಸೇರಿಸ್ಕೊಳತ್ತಿ ಹಂಗೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳತ್ತಿ ಈಗ ಒಂದು ರೌಂಡ್ ಚಂದಗೆ ಮಿಕ್ಸ್ ಮಾಡ್ಕೋಬೇಕ್ರಿ ನೋಡ್ರಿ ಈಗ ಬದನೆಕಾಯಿಗೆ ಕಳೆ ಬಂದಿದ್ದಂದ್ರೆ ಗುರೆಳ್ ಪುಡಿ ಮತ್ತು ಶೇಂಗಾ ಪುಡಿ ಹಾಕಿದ ರೀ ನೀವು ಬೇಕು ಅಂದರೆ ಒಣ ಕೊಬ್ಬರಿ ಪುಡಿ ಬಿಳಿ ಎಳ್ಳಿನ ಪುಡಿ ಎಲ್ಲ ರೀ ಅದು ಕೂಡ ಟೇಸ್ಟ್ ಆಗ್ತೈತಿ ಸೊ ಮನೆಯಲ್ಲಿ ಹೆಚ್ಚಾಗಿ ನಾವು ಉಪಯೋಗಿಸುವಂಥದ್ದು ಹುಚ್ಚಳು ಪುಡಿ ಅಥವಾ ಗುರೆಳ್ ಪುಡಿ ಶೇಂಗಾ ಪುಡಿ ಇದ್ದೇ ಇರ್ತಾವ್ರಿ ಸೊ ಹಾಗಾಗಿ ಅವೆರಡನ್ನ ಸೇರಿಸಿ ಈಗ ಬದನೇಕಾಯಿನಗಾಯಿ ಮಾಡೇತಿ ಮದುವೆ ಒಳಗಂತೂ ಇದೇ ರೀತಿ ಮಾಡ್ತಾರೆ ರೀ ಫಂಕ್ಷನ್ ಒಳಗಾಗಲಿ ಮದುವೆ ಮನೆ ಒಳಗಾಗಲಿ ಇಷ್ಟ ಆದ್ರೆ ಪರ್ಫೆಕ್ಟ್ ಆಗಿರೋ ಬದನೇಕಾಯಿನಗಾಯಿ ರೆಡಿ ಆಯ್ತು ನೋಡಿರಿ ನಮ್ಮ ಉತ್ತರ ಕರ್ನಾಟಕದ ಒಳಗೆ ಇವತ್ತಿನ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗೈತೆ ಅಂತ ಭಾವಿಸ್ತೇನೆ ರೀ ನೀವು ಕೂಡ ಟ್ರೈ ಮಾಡಿರಿ ಜೊತೆಗೆ ನಿಮ್ಮ ಮನೆ ಮಂದಿಗೆಲ್ಲ ಮಾಡಿ ತಿನ್ನಿಸ್ರಿ ಮತ್ತೆ ಹೆಂಗೆ ಅನ್ನಿಸ್ತು ಹೇಳಿ ಕಮೆಂಟ್ಸ್ ಬಾಕ್ಸ್ ಒಳಗೆ ಮಾತ್ರ ತಿಳಿಸೋದನ್ನ ಮರಿಬೇಡ್ರಿ ನನ್ನ ಚಾನೆಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಇದರಿಂದ ನನ್ನ ಹೊಸ ವಿಡಿಯೋ ನಿಮ್ಗೆ ಬೇಗ ಬಂದು ತಲುಪ್ತಾವು ಮತ್ತು ಸಿಗೋಣಂತ ಮತ್ತೊಂದು ಹೊಸ ಈಸಿ ರೆಸಿಪಿ ಜೋಡಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ